ಇಷ್ಟೊತ್ತಾದ್ರೆ ಈ ಸಾಮ್ರಾಟ್ ಮನೆಗೆ ಬರ್ಲಿಲ್ವಲ್ಲ. ನನ್ ಮಗನಿಗೆ ಇಷ್ಟ ಅಂತ ಅವನ್ಗೆ ಇಷ್ಟವಾದ ಅಡ್ಗೆನೆಲ್ಲ ಮಾಡ್ಕೊಂಡು ಕಾಯ್ತಾ ಇದ್ರೆ ಇವ್ನ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಮನೆ ಪಕ್ಷ ಬರೋದ್ ತಡ ಆಗುತ್ತೆ ಅಂದ್ರೆ ಅಮ್ಮ ನಾನು ಇಂಥ ಕಡೆ ಇದ್ದೀನಿ ಬರೋದ್ ಲೇಟ್ ಆಗುತ್ತೆ ಅಂತ ಒಂದು ಫೋನ್ ಆದ್ರೂ ಮಾಡ್ಬೇಕು ತಾನೆ. ಯಾಕೆ ಹೀಗ್ ಮಾಡ್ತಿದ್ದಾನೆ ಈ ಹುಡ್ಗ? ರಾಜೇಶ್ವರಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಡು ನಾನು ನಿನ್ನನ್ನು ಗಮನಿಸ್ತಾನೆ ಇದ್ದೀನಿ. ಈ ಮುಂಚೆನೂ ಸಾಮ್ರಾಟ್ ಎಷ್ಟೋ ಸಲ ಮನೆಯಿಂದ ಹೊರಗಡೆ ಹೋಗಿದ್ದಾನೆ. ಕೆಲವು ಸಾರ್ತಿ ಎರಡು ಮೂರು ದಿನ ಆದರೂ ಮನೆಗೆ ಬಂದಿಲ್ಲ. ಹಾಗೆಲ್ಲ ಟೆನ್ಷನ್ ಮಾಡ್ಕೊಳ್ದೆ ಇರೋಳು, ಹೀಗೆ ಒದ್ದಾಡದೆ ಇರೋಳು, ಇವತ್ತೇನು? ಅವನು ಅವನ ಹೆಂಡತಿ ಊರ್ಮಿಳ ಜೊತೆ ಹೊರಗೋಗಿರೋದು, ನೀವು ಬಂದಿಲ್ಲ ಅಂತ ಒದ್ದಾಡ್ತಿದ್ಯಲ್ಲ. ನೋಡಿ, ನನ್ ಮಗ ಪ್ರತಿ ಸಲ ಮನೆಯಿಂದ ಹೊರಗಡೆ ಇದ್ದಾಗ್ಲೂ ಇಷ್ಟೇ ಟೆನ್ಷನ್ ಅಲ್ಲಿ ನಾನು ಒದ್ದಾಡ್ತಾ ಇದ್ದೆ. ನಿಮ್ಗೆ ಗೊತ್ತಾದ್ರು ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನಾನು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀನ? ಇಡೀ ಮನೆಯಲ್ಲಿ ಯಾರನ್ನಾದ್ರೂ ಕರೆಸಿ ನಿನ್ ಪರಿಸ್ಥಿತಿ ಬಗ್ಗೆ ಕೇಳು. ಅವರು ನಾನ್ ಹೇಳಿದ ಮಾತನೇ ಆಡ್ತಾರೆ, ನಾನ್ ಕೇಳಿದ ಪ್ರಶ್ನೆ ಕೇಳ್ತಾರೆ. ನಿಜಲ್ಲ ಸೂರಪ್ಪ, ನಾನು ಕಾಲೆಳಿಕೆ ಕಾಯ್ತಾ ಇದ್ದೀಯ. ಮಗ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅನ್ನೋ ತಿಳ್ಕೊಳ್ಳೋ ಪರಿಜ್ಞಾನ ಬಿಟ್ಟು ಇಲ್ದೇ ಇರೋದೆಲ್ಲ ಮಾತಾಡ್ತೀಯಲ್ಲ. ಮಗ ಯಾಕೆ ಮನೆಗೆ ಬಂದಿಲ್ಲ ಅಂತ ಒದ್ದಾಡ್ತಾ ಕೂರೋ ಬದಲು ಅವನಿಗೊಂದು ಫೋನ್ ಮಾಡಿ ಎಲ್ಲಿದ್ಯಾ, ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳಿದ್ರಾಗಲ್ವಾ? ನಾನೇ ಫೋನ್ ಮಾಡ್ಕೊಡ್ಲಾ, ಮಾತಾಡ್ತೀಯಾ? ಇಲ್ಲ ನಾನೇ ಫೋನ್ ಮಾಡಿ ಕೇಳಲಾ? ನೋಡಿ, ನೀವೇನ್ ಫೋನ್ ಮಾಡೋದು ಬೇಡ. ಯಾಕೆ, ನೀನೇ ಮಾಡ್ತೀಯ? ನಾನು ಮಾಡಲ್ಲ. ನಾನೇ ಬಲವಂತ ಮಾಡಿ ಗಂಡ ಹೆಂಡತಿನ ಹೊರಗಡೆ ಕಳಿಸಿ ನೀವು ಫೋನ್ ಮಾಡಿ ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳೋದು ಏನ್ ಚೆನ್ನಾಗಿರುತ್ತೆ? ಅದಕ್ಕೆ ಫೋನ್ ಎಲ್ಲ ಮಾಡೋದು ಬೇಡ ಅನ್ಸುತ್ತೆ. ಬರ್ತಾರೆ ಬಿಡು. ಹಾಗಾದ್ರೆ ನೀನು ಹೀಗೆ ಒದ್ದಾಡೋದು ಬಿಟ್ಟು ಆರಾಮಾಗಿಡು. ನನಗಂತೂ ನೀನು ಹಗಲು ವೇಷ ನೋಡಕ್ ಆಗ್ತಿಲ್ಲ. ಏನ್ರಿ ಆಯ್ತು? ಗಾಡಿ ಬ್ಯಾಟ್ರಿ ಫುಲ್ ಡ್ಯಾಮರ್. ಈಗ ಏನ್ರಿ ಮಾಡೋದು? ಇನ್ನೇನು ಮಾಡೋದು, ಯಾವ್ದಾದ್ರು ಚಾರ್ಜಿಂಗ್ ಪಾಯಿಂಟ್ ಸಿಗೋವರೆಗೂ ತಳ್ಕೊಂಡು ಹೋಗ್ಬೇಕಷ್ಟೇ. ಏನೋ ತಳ್ಕೊಂಡು ಹೋಗ್ಬೇಕಾ? ಇಲ್ಲ, ತಲೆ ಮೇಲೆ ಹೊಕ್ಕೊಂಡು ಹೋಗ್ಬೇಕು. ಹೊರಿಸ್ತೀನಿ, ಹೊರ್ತೀಯಾ? ಇಲ್ಲ, ನನ್ ಕೈಯಲ್ಲಾಗಲ್ಲ, ನೀವೇ ತಳ್ಕೊಂಡು ನಡೀರಿ. ಬಾ, ಹೆಲ್ಪ್ ಮಾಡು. ನನ್ ಕೈಯಲ್ಲಾಗಲ್ಲ. ಮೊದಲನೇ ಸಲ ಹೆಂಡತಿನ ಹೊರಗಡೆ ಕರ್ಕೊಂಡ್ ಬಂದಿದ್ದೀರಾ, ಗಾಡಿಲ್ ಚಾರ್ಜ್ ಫುಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಕು ತಾನೆ. ಹಲೋ, ನನ್ ಬೈಕ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಆ ನಮ್ಮ ಅಣ್ಣ ಡುಬಾಕು ಆ ಬೈಕ್ನ ಯಾರಿಗೋ ಕೊಟ್ಟು ಕಳಿಸ್ಬಿಟ್ಟ. ಈ ಗಾಡಿ ತಗೊಂಬರೋ ಡಬ್ಬ ಐಡಿಯಾ ಕೊಟ್ಟಿದ್ದು ತಾವೇ ತಾನೆ? ಅದು ಏನಂದ್ರಿ, ನೇಚರ್ ಫ್ರೆಂಡ್ಲಿ. ನನಗದೆಲ್ಲ ಗೊತ್ತಿಲ್ಲ, ನಾನಂತೂ ಕೆಳಗೆ ಇಳಿಯಲ್ಲ, ನೀವೇ ತಳ್ಕೊಂಡು ನಡೀರಿ. ಕರ್ಮ, ನಿನ್ ಜೊತೆ ಯಾಕಾರ ಬಂದೋ, ನೀನು ಮಾತು ಕಟ್ಕೊಂಡು ಈ ಗಾಡಿನೂ ಕೈ ಕೊಡ್ತು. ಅಯ್ಯೋ, ಇನ್ನೇನೇನು ಅನುಭವಿಸ್ಬೇಕು. ಕರ್ಮ, ಏಯ್ ಕಿರಿಕು, ಸ್ವಲ್ಪ ಹೆಲ್ಪ್ ಮಾಡೆ. ಇದು ಹೆಲ್ಪ್. ಇನ್ನೇನ್ ಮತ್ತೆ? ಹಲೋ, ಈ ಗಾಡಿ ಐಡಿಯಾ ಕೊಟ್ಟಿದ್ ನೀನು. ನೀನೇ ತಳ್ಕೊಂಡ್ ಬಾ. ನಾನೆಷ್ಟು ಮುದ್ದು ಪಾಪು, ನನಗೆ ಬೈತೀರಾ? ಈ ಗಾಡಿ ಕೆಟ್ಟೋಗಿದ್ದಕ್ಕೆ ನನ್ ಮೇಲೆ ಆರೋಪ ಮಾಡ್ತೀರಾ? ಇರಿ, ಏನ್ ಮಾಡ್ತೀನಿ ನೋಡ್ತೀರಿ ನೀವು. ಏನ್ ಮಾಡ್ತೀಯಾ? ಹಾ, ಸ್ಟ್ರೈಕ್ ಎಲ್ಲ ಮಾಡ್ಬಿಡ್ತೀಯಾ? ಜನ ಎಲ್ಲ ಸೇರಿಸ್ಬಿಡ್ತೀಯಾ? ಇಲ್ಲ, ಇಲ್ಲೇ ಕೂತ್ಕೊಂಡು ಕೂಗಾಡಿ ಅರ್ಚಾಡಿ ಸಾಮ್ರಾಟ್ ಡೌನ್ ಡೌನ್ ಅಂತ ನನ್ ವಿರುದ್ಧವಾಗಿ ಧಿಕ್ಕಾರಕ್ಕೆ ಹೋಗ್ತೀಯಾ? ಹೇಳು ಟೀಚರು, ಏನ್ ಮಾಡ್ತೀಯಾ? ನೋಡಿ, ನಾವು ಗಾಂಧಿವಾದಿಗಳು, ನಮ್ದೇನಿದ್ರು ಶಾಂತಿಯುತ ಹೋರಾಟ, ಮೌನ ಸಂಗ್ರಾಮ.
ನೋಡ್ತಾ ಇರಿ, ನೀವಾಗ ನೀವೇ ಬಂದು ಬಾ ಚಿನ್ನ ಮನೆಗೆ ಹೋಗೋಣ ಅಂತ ಕರೆಯೋವರೆಗೂ ನಾನು ಇಲ್ಲಿಂದ ಒಂದ್ ಹೆಜ್ಜೆನು ಮುಂದೆ ಇಡಲ್ಲ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಕಡೆ ಪಕ್ಷ ಒಂದು ಫೋನು ಮಾಡ್ಲಿಲ್ಲ. ಎಲ್ಲ ಹೋಗಿರ್ಬೋದು ಇವರು? ಸಿನಿಮಾಗ್ ಹೋಗಿರ್ಬೋದು, ಹೋಟ್ಲಗ್ ಹೋಗಿರ್ಬೋದು, ಅಥವಾ ಯಾರ್ದಾದ್ರೂ ಸ್ನೇಹಿತರ ಮನೆಗೆ ಹೋಗಿರೋದಕ್ಕೂ ಚಾನ್ಸ್ ಇದೆ ಅಲ್ವಾ? ನನ್ ಮಗ ಎಲ್ಲಾದ್ರೂ ಹೋಗೋ ಹಾಗಿದ್ರೆ ನನಗೆ ಹೇಳ್ಬಿಟ್ಟೆ ಹೋಗ್ತಾ ಇದ್ದ. ನಿನ್ಗೆ ತುಂಬಾ ಸರ್ತಿ ಹೇಳಿದೀನಿ, ಅರ್ಥ ಆಗಿಲ್ಲ, ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ನಿನ್ ಮಗ ಆದ ಮಾತ್ರಕ್ಕೆ ಎಲ್ಲಾನು ನಿನ್ ಹೇಳ್ಬೇಕು ಅಂತ ರೂಲ್ಸ್ ಇದೆಯಾ? ನೋಡ್ ರಾಜೇಶ್ವರಿ, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ, ಕೊನೆ ಅಂತ ಇರುತ್ತೆ. ಹಂಗೆ ನಿನ್ ಮಗ ನಿನ್ ಮಾತನ್ ಕೇಳಕ್ಕೂ ಒಂದು ಹಂತ ಅಂತ ಇರುತ್ತಲ್ವಾ? ನಿನ್ ಮಗನಿಗೆ ಇಷ್ಟು ದಿನ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಯಾವಾಗ ಊರ್ಮಿಳ ಸಾಮ್ರಾಟ್ ಪರ ನಿಂತು ಕೋರ್ಟ್ನಲ್ಲಿ ವಾದ ಮಾಡಿದ್ಲು, ಅವನಿಗೋಸ್ಕರ ಹೋರಾಡಿದ್ಲು, ಆಗ್ಲೇ ನಿನ್ ಮಗನಿಗೆ ಒಳ್ಳೆಯವರಾರು ಕೆಟ್ಟವರಾರು ಅಂತ ಗೊತ್ತಾಗ್ಬಿಡ್ತು. ಈಗ ಅವನು ಎಲ್ಲಾ ವಿಚಾರನು ಎಲ್ಲರ ಹತ್ರ ಹೇಳಲ್ಲ. ಯಾಕೆ ಅಂದ್ರೆ ಹೇಳ್ಬೇಕಾಗಿರೋ ಹೆಂಡತಿ ಪಕ್ಕದಲ್ಲೇ ಇದ್ದಾಳಲ್ಲ. ಸುಮ್ನೆ ನನ್ಗೆ ಮುರ್ಸೋ ಮಾತಾಡ್ಬೇಡ ಸೂರಪ್ಪ. ನನ್ನ ಮಗ ಸಾಮ್ರಾಟ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವು ಬಾಯಿ ಮುಚ್ಕೊಂಡಿದ್ರೆ ಸರಿ. ನಾನು ಬಾಯಿ ಮುಚ್ಚಿ ತುಂಬಾ ದಿನಗಳೇ ಆಗೋಯ್ತು ರಾಜೇಶ್ವರಿ. ಸುಮ್ನೆ ಮಕ್ಳಿಗೋಸ್ಕರ ಕಾದು ತಲೆ ಬಿಸಿ ಮಾಡ್ಕೊಳ್ಳೋದು ಬಿಟ್ಟು ಬಾ, ಊಟನಾದ್ರೂ ಮಾಡೋಣ. ನನ್ ಮಗ ಬರ್ದೆ ನಾನು ಒಂದ್ ಹನಿ ನೀರು ಮುಟ್ಟಲ್ಲ. ನಿನಗ್ ಬೇಕಾದ್ರೆ ನಿನ್ ಮುಖ ಹೋಗು. ಸರಿ ಬಿಡು, ಅದಕ್ಕೆ ಬಿ ಪಿ ರೈಸ್ ಮಾಡ್ಕೋತೀಯ? ನಾನಂತೂ ಯಾರಿಗೂ ಕಾಯಲ್ಲ, ಯಾಕಂದ್ರೆ ಅವ್ರು ಯಾರು ನಮಗೂ ಕಾದಿರಲ್ಲ. ಅವರು ಖಂಡಿತ ಊಟ ಮಾಡ್ಕೊಂಡೇ ಬರ್ತಾರೆ. ನಾನೊಂಚೂರು ಊಟ ಹೊಟ್ಟೆಗೆ ಹಾಕೊಂಡ್ಬಿಡ್ತೀನಿ. ಅಮ್ಮ ನಂದಿನಿ, ಊಟ ಬಡಿಸ್ಬಾರಮ್ಮ. ಮಧ್ಯಾಹ್ನದಿಂದ ನಾನು ಕಾಯ್ತಾ ಇದ್ದೀನಿ, ಸಂಜೆ ಆಗಿ ರಾತ್ರಿನೂ ಆಯ್ತು. ಇಷ್ಟೊತ್ತಾದ್ರೂ ಮನೆಗೂ ಬರ್ಲಿಲ್ಲ, ಎಲ್ಲಿದ್ದೀವಿ ಏನು ಎತ್ತ ಅಂತ ಫೋನು ಮಾಡ್ಲಿಲ್ಲ. ಇಷ್ಟಕ್ಕೂ ಇವ್ರು ಎಲ್ಲಿದ್ದಾರೆ? ಕಿರಿಕು ಟೀಚರು, ಏನೋ ಫ್ರಸ್ಟ್ರೇಷನ್ ಅಲ್ಲಿ ಬಾಯ್ ತಪ್ಪ ಅಂದ್ಬಿಟ್ಟೆ. ಅಷ್ಟಕ್ಕೆ ಇಷ್ಟೊಂದು ಉರ್ಕೊಳ್ಳೋದ? ಬಾರಿ ಹೋಗೋಣ. ಇಲ್ಲ ನಾನ್ ಬರಲ್ಲ. ಬರಲ್ಲ ಅಂದ್ರೆ ಏನರ್ಥ? ಇಡೀ ರಾತ್ರಿ ಇಲ್ಲೇ ಕೂತ್ಕೋತಿಯಾ? ಅದೆಲ್ಲ ನಿಮಗ್ ಬೇಡ್ದಿರೋದು, ನಾನ್ ಬರಲ್ಲ ಅಷ್ಟೇ. ನಾನ್ ಬೈದಕ್ಕೆಲ್ಲ ಸಾರಿ ಕೇಳ್ತೀನಿ, ಎದ್ ಬಾರೆ. ನಾನ್ ಬರಲ್ಲ ರೀ, ನನ್ಗೂ ಮಾನ ಮರ್ಯಾದೆ ಇದೆ, ನನಗ್ ಸಮಾಧಾನ ಆಗೋವರೆಗೂ ನಾನ್ ಬರಲ್ಲ. ನಿನಗ್ ಸಮಾಧಾನ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳೆ. ನಾನ್ ಏನ್ ಹೇಳಿದ್ರು ಮಾಡ್ತೀರಾ? ಅಯ್ಯೋ ವಿಧಿ ಇಲ್ವಲ್ಲ, ಮಾಡೇ ಮಾಡ್ತೀನಿ ಹೇಳು. ನನ್ನ ಗಟ್ಟಿಯಾಗಿ ತಪ್ಕೊಂಡು ಒಂದ್ ಮುತ್ ಕೊಡ್ಬೇಕು. ಮುತ್ ಕೊಡ್ಬೇಕಾ? ಏನ್ ಕಂಡೋರ್ಗ್ ಮುತ್ ಕೊಡ್ಬೇಕಂತ ಮುತ್ ಕೊಡ್ಬೇಕಾ ಅಂತ ರಾಗ ಬೇರೆ ಹೇಳ್ತಾ ಇದೀರಲ್ಲ. ಮುತ್ ಕೊಡ್ಬೇಕು, ಇದು ನನ್ ಮೊದಲನೇ ಕಂಡೀಷನ್. ಎರಡನೇದು, ಒಂದು ಒಳ್ಳೆ ಹೋಟ್ಲಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕರ್ಕೊಂಡು ಹೋಗ್ಬೇಕು. ಎರಡನೇದು ಓಕೆ, ಆದ್ರೆ ಮೊದಲನೇದು ಬೇಕಾ? ಬೇಕಂದ್ರೆ ಬೇಕು, ಇದ್ರಲ್ಲಿ ಯಾವ ಚೇಂಜಸ್ ಇಲ್ಲ. ಒಂದು ಮುತ್ತು ಸಾಕ? ಒಂದು ಮುತ್ತಲ್ಲ ಆಗಲ್ಲ, ಹತ್ತಾದ್ರೆ ಓಕೆ. ಗಾಡಿ ತೊಳ್ಕೊಂಡು ಹೋಗ್ಬಿಡೋಣ. ಅಲ್ಲ ಕಣೆ, ಮುತ್ತು ಅದು ನಾನು ಈ ಮುತ್ತು ಹೇಳಿದಲ್ಲ, ಆ ಮುತ್ತು ಹೇಳಿದ್ದು, ಅದೇ ಸಮುದ್ರದ ಒಳಗೆ ಕಪ್ಪೆ ಚಿಪ್ಪ ಸಿಗುತ್ತಲ್ಲ ಮುತ್ತು, ಆ ಮುತ್ತು ರೀ. ಅಲ್ಲ, ಈ ರಾತ್ರಿಲಿ ಈ ಜಾಗದಲ್ಲಿ ಸಮುದ್ರದ ಮುತ್ತು ಎಲ್ಲಿ ಹುಡ್ಕದೆ? ನಾಳೆ ತಂದ್ಕೊಟ್ರೆ ಆಗತ್ತಾ? ಆಗತ್ತ, ಆದ್ರೆ ಡಿನ್ನರ್ ಮಾತ್ರ ಮಿಸ್ ಮಾಡಂಗಿಲ್ಲ.
ಹೋಗೋಣ. ನೋಡು ನನ್ನ ಕೆಲಸ ಎಲ್ಲ ಮುಗೀತು, ಇನ್ನು ನಮ್ಮ ಏಕಾಂತಕ್ಕೆ ಯಾರು ಭಂಗ ತರಲ್ಲ. ಬಾ ನಾವು ಹೋಗಿ ರೂಮ್ ಸೇರ್ಕೊಳ್ಳೋಣ. ಬಾ ಬಿಡ್ರಿ ಕೈನು ಬಿಡಿ. ಯಾಕೆ ಬಂಗಾರ ಆಗ್ಲಿ, ಅಮ್ಮ ಕರೆದ್ರು ಅಂತ ಹೋದೆ ಅಂತ ಕೋಪನಾ? ಇಲ್ಲ ಮತ್ತೆ ಕೋಪ, ಮತ್ತೆ ನಿಮ್ಮ ಅಮ್ಮ ಕರೀತಾರೆ ನೀವು ಹೋಗ್ತೀರಾ ಅನ್ನೋ ಕಾರಣಕ್ಕೆ. ಲೇ ಬಂಗಾರ, ಅವ್ರು ಕರೆದಿದ ತಕ್ಷಣ ಹೋಗಕ್ ನನ್ಗೇನ್ ತಲೆ ಕೆಟ್ಟಿದ್ಯಾ? ನೋಡು ಈಗ ಅವ್ರು ಕರೆದು ನಾನು ಹೋಗಲ್ಲ, ಸರಿನಾ? ಬಾ. ಏನ್ ಮಾಡ್ಕೊಂಡ್ರಿ ನೀವು? ನೀನ ನೋಡ್ತಿದ್ಯಲ್ಲ ಖಾಲಿ ಹೊಡ್ಕೊಬಿಟ್ಟೆ ಕಣೆ. ನೋವಾಗ್ತಿದ್ಯಾ? ಈ ನೋವೆಲ್ಲ ಏನಿಲ್ಲ ಚಿನ್ನ, ಆದ್ರೆ ನೀನ್ ಕರೆದ ತಕ್ಷಣ ಬರಲ್ಲ ಅಂತ ಆಟ ಮಾಡ್ತೀಯಲ್ಲ, ಮನ್ಸಿಗೆ ತುಂಬಾ ನೋವು ಆಗುತ್ತೆ. ನೀವ್ ಬೇಜಾರ್ ಮಾಡ್ಕೊಂಬೇಡಿ, ನಾನ್ ಬರ್ತೀನಿ. ಆದ್ರೆ ಪ್ಲೀಸ್ ಅತ್ತೆ ಕರೆದ್ರೆ ಮಾತ್ರ ನೀವ್ ಹೋಗ್ಬಾರ್ದು. ನಿನ್ಮೇಲೆ ಬೇಡ, ನಿಮ್ಮೇಲೆ ಆನೆ ಮಾಡಿ. ಆಮೇಲೆ ಆನೆಗೆ ಹೋಗಲ್ಲ, ಸರಿನಾ? ಈ ಸಾಮ್ರಾಟ್ ಎಂತ ಕೆಲಸ ಮಾಡಿದಾನೆ, ನಾನು ಅವನಿಗೋಸ್ಕರ ಕಾಯ್ತಿರ್ತೀನಿ ಅಂತ ಗೊತ್ತು ತಾನೆ, ಇಷ್ಟೊತ್ತಾದ್ರೂ ಬಂದಿಲ್ಲ. ಇನ್ನಿ ರಾಣನು ಬಿಟ್ರೆ ಸಾಕು ಅಂತ ಹೆಂಡತಿ ಸರ್ಗಗೆ ಕಚ್ಕೊಂಡ್ ಬಿಡ್ತಾನೆ. ಬಿಡ್ಬಾರ್ದು, ಇದನ್ನ ಹೀಗೆ ಬಿಡ್ಲೇಬಾರ್ದು. ಕೂಗ್ತಾ ಇದ್ದೀನಿ ತಾನೆ, ಏನ್ ಮಾಡ್ತಿದ್ಯಾ ಅಲ್ಲಿ, ಬಾಯಲ್ಲಿ ಕೆಳಗೆ. ರಣ ನೀನ್ ಬರ್ತೀಯೋ ಇಲ್ಲ ನಾನೇ ಬರ್ಲೋ. ಬಂದೆ ಮಾ. ರೀ ಥ್ಯಾಂಕ್ ಯು, ರೀ ಥ್ಯಾಂಕ್ ಯು ಸೋ ಮಚ್. ಏ ಕಿರಿಕು, ಈ ಎಕ್ಸ್ಪ್ರೆಸ್ ಎಲ್ಲ ಯಾಕೆ? ಅದು ಯಾಕೆ ಅಂತಂದ್ರೆ, ಅಯ್ಯೋ ನೀನ್ ಅಂಗೂ ಹೇಳಿಬೇಡ, ಅದೇನ್ ಹೇಳ್ತೀವೋ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಾ. ಅದು ನನ್ನ ಒಳ್ಳೆ ಕಡೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕರ್ಕೊಂಬಂದ್ರಿ, ರಿಂಗ್ ತೋರ್ಸಿದ್ರಿ, ಹಾಗೆ ಹಾಗೆ ನನಗ್ ಮಾತ್ ಕೊಟ್ಟ ಹಾಗೆ ಇಡೀ ದಿನ ನನ್ ಜೊತೆನೆ ಇದ್ರಲ್ಲ, ಅದಕ್ಕೆ. ನೀನು ಇನ್ನ ಏನಾರು ಆಸೆ ಇದ್ರೆ ಹೇಳು, ನಾನು ಅದನ್ನು ಡೇರಿಸ್ಬಿಡ್ತೀನಿ. ಇದರೆ ಒಂದು ದೊಡ್ಡ ಆಸೆನೆ ಇದೆ. ಏನದು? ಆ ಪೊಲೀಸ್ ಅವನಿದಾನಲ್ಲ, ಅವ್ನ್ ಯಾವ ಕಾರಣಕ್ ನಿಮಗ್ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ, ಆದ್ರೆ ಸಖತ್ ಇರಿಟೇಟ್ ಮಾಡ್ತಿದ್ದಾನೆ. ಅವನಿಗ್ ತಕ್ಕ ಬುದ್ಧಿ ಕಲಿಸ್ಬೇಕು ರೀ ನೀವು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕಿರಿಕು, ಸ್ವಲ್ಪ ವೇಟ್ ಮಾಡು. ಆ ಕಾಕಿಗೆ ಒಳ್ಳೆ ಬುದ್ಧಿ ಕಲಿಸಿ ಸರಿ ದಾರಿಗೆ ತರ್ತೀನಿ. ರೀ ರೌಡಿ ಯಜಮಾನ್ರೆ, ಬರೀ ಬುದ್ಧಿ ಕಲಿಸಿ ಅಂತ ಹೇಳಿದ್ದು ನೀವು ಹೊಡೆದ್ಗಿಡ್ದ್ ಬಿಟ್ಟಿರ ಆಮೇಲೆ ಅದಕ್ಕೂ ಕೇಸ್ ಆಗ್ಬಿಡುತ್ತೆ. ನನಗೆಲ್ಲ ಮಾಡ್ತೀನ, ನೀ ಸುಮ್ನೆ ತಲೆ ಕೆಡ್ಸ್ಕೋಬೇಡ, ಈಗ ಬಾ ಹೊಡೋಣ. ರೀ ನಾನ್ ಗಾಡಿ ಓಡಿಸ್ಲಾ? ನೀನ್ ಓಡಿಸ್ತೀಯಾ? ಯಾಕೆ ನಾನು ಓಡಿಸ್ಬಾರ್ದ? ಓಡಿಸ್ಬೋದು ಹಾಗಂತೇನಿಲ್ಲ, ಆದ್ರೆ ತರ್ಲೆಗಿರಲ್ಲ ಮಾಡಿದ್ರೆ. ನಾನ್ ಎದುರುಗಡೆ ಕುತ್ಕೊಂಡ್ ಗಾಡಿ ಓಡಿಸ್ತಾ ಇದ್ದೀನಿ ಅಂತ ನೀವ್ ಹಿಂದೆ ಕುತ್ಕೊಂಡು ತರ್ಲೆ ಕೆಲ್ಸ ಮಾಡ್ಬೇಡಿ ಅಷ್ಟೇ. ಅಯ್ಯೋ ನಾ ತರ್ಲೆ ಕೆಲ್ಸ ಏನು ಮಾಡಲ್ಲಪ್ಪ, ತುಂಬಾ ಒಳ್ಳೆ ಹುಡುಗ. ನೀವ್ ಎಷ್ಟು ಒಳ್ಳೆ ಹುಡುಗ ಅಂತ ನನಗ್ ಗೊತ್ತು, ಬನ್ನಿ. ಬಿಗಿಯಾಗಿ ಇಡ್ಕೊಂಡ್ ಕುತ್ಕೊಳ್ಳಿ, ನಾನು ಓಡ್ಸೋ ಸ್ಪೀಡಿಗೆ ಹಾರ್ಗಿರ್ ಹೋಗ್ಬಿಟ್ಟೆ. ಅಲ್ಲ ನೀನು ಓಡಿಸೋ ಸ್ಪೀಡ್ಗೆ ಪಾಪ ಎಲ್ಲಿ ಹಾರೋಗ್ಬಿಡ್ತೀಯೋ ಅಂತ ಹಿಡ್ಕೊಂಡೆ. ಏ ಭಾರಿ ಇದ್ದೀರಾ ನೀವು, ಸಿಕ್ಕಿದ ಚಾನ್ಸು ಅಂತ ಸೊಂಟದ ಈಸಿಯ ಬ್ಯಾಡ ವಸಿಸಿಯ, ಸೊಂಟಕ್ಕಿಂತ ವಾಸಿಕಣು ಗುಂಡಿನ ದಾಸ್ಯ. ಅಮ್ಮ
ಏನದು? ಹೆಂಡತಿ ಜೊತೆ ಇದ್ದವನ್ನ ರಾಣಾ ರಾಣಾ ಅಂತ ಕರ್ದಿ ಎದುರು ನಿಲ್ಸ್ಕೊಂಡಿದ್ಯಲ್ಲಮ್ಮ, ನನ್ ಕರ್ದಿದ್ ಕಾರಣ ಅನ್ನೋದ್ರು ಹೇಳ್ಬಾರ್ದಾ? ಹೇಳಲ್ಲ, ನಾನ್ ನಿನ್ನ ಸುಮ್ನೆ ಕರ್ದೆ. ಯಾಕೆ? ನನ್ ಜೊತೆ ಇರೋದಕ್ಕೆ ನಿನ್ಗೇನಾದ್ರು ತೊಂದ್ರೆನಾ? ತೊಂದ್ರೆ ಅಂತ ಏನಿಲ್ಲಮ್ಮ, ಆದ್ರೂ ಏನೋ ಏನಾದ್ರು ಹೆಂಡತಿ ಜೊತೆ 24 ಗಂಟೆ ಹಲ್ ಕಿರ್ಕೊಂಡ್ ಬಿದ್ದಿರ್ತೀಯ, ನನ್ ಜೊತೆ 10 ನಿಮಿಷ ಇರೋದಕ್ಕೆ ನಿನಗಾಗೋದಿಲ್ವಾ? ಹಿಂಸೆ ಆಗ್ತಿದೆ ಅಂತ ನಾನೆಲ್ಲಮ್ಮ ಹೇಳ್ದೆ? ಇಲ್ಲಪ್ಪ, ನೀನ್ ಹೇಳ್ತಿಲ್ಲ, ಎಲ್ಲ ನನಗ್ ನಾನೇ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದೀನಿ, ಸರಿನಾ? ರಾಜೇಶ್ವರಿ, ಸಾಮ್ರಾಟ್ ಮನೆಗ್ ಬಂದಿಲ್ಲ ಅಂತ ಇವನು ಯಾಕೆ ಕರೆದು ನಿನ್ ಮುಂದೆ ನಿಲ್ಲಿಸ್ಕೊಂಡಿದ್ಯಾ? ಪಾಪ ಕಳಿಸ್ಬಾರ್ದ? ನಂದಿನಿ ನಿದ್ದೆ ಮಾಡ್ದೆ ಕಾಯ್ತಾ ಇರ್ತಾಳೆ. ಕಾಯ್ಲಿ ಬಿಡ್ರಿ, ಕಾದ್ರೆ ಅವಳ ಗಂಟೇನು ಹೋಗೋದಿಲ್ವಲ್ಲ. ಪಾಪ ಅಮ್ಮ, ನಂದು ನನಗಿಲ್ಲ. ಹೋಗ್, ನಿಜವಾಗ್ಲು ಹೋಗ್ಲ? ಹ್ಮ್, ನಿಂತ್ಕೊಳ್ಳ. ಹತ್ರ ಬಾಯ್ಲಿ, ನಾನ್ ನಿನ್ಗೆ 10,000 ರೂಪಾಯಿ ಕೊಟ್ಟಿದ್ದಲ್ಲ, ಆ 10,000ನ ಕೊಟ್ಬಿಟ್ಟು ಹೋಗು. ಏನಮ್ಮ ಹೇಳ್ತಿದ್ಯಾ ನೀನು? ಆ ದುಡ್ಡನ್ನ ನೀನು ನಂಗ್ ಖರ್ಚಿಗೆ ಅಂತ ಕೊಟ್ಟಿದ್ದೆ ಅಲ್ವಾ? ಹೌದು. ಮತ್ತೀಗ ವಾಪಸ್ ಕೇಳ್ತಿದ್ಯಾ? ಆಗ್ಲೇ ಕೊಡ್ಬೇಕು ಅನ್ನಿಸ್ತು ಕೊಟ್ಟೆ, ಈಗ ಆ ದುಡ್ಡು ನಿನ್ ಹತ್ರ ಇರಬಾರ್ದು ಅನ್ನಿಸ್ತಾ ಇದೆ, ಅದಕ್ಕೆ ಕೇಳ್ದೆ, ವಾಪಸ್ ಕೊಟ್ಟು ಹೋಗು. ಆ ದುಡ್ಡಲ್ಲಿ ನಾನು ಏನೇನೋ ಪ್ಲಾನ್ ಮಾಡಿದ್ದೀನಮ್ಮ. ಮಾಡಿದ್ರೆ ಅದು ನೀನು ಕರ್ಮ, ನಾನೇನು ಮಾಡೋಕ್ಕಾಗಲ್ಲ. ಮರ್ಯಾದೆಯಿಂದ ಆ ದುಡ್ಡನ್ನ ವಾಪಸ್ ಕೊಟ್ಬಿಟ್ಟು ಹೋಗ್ತಾ ಇರು. ಕೊಡೋ ಎರಡು ನೋಟ್ ಕಡಿಮೆ ಇದೆ. ಅದ ಈ ಕಡೆ ಜೇಬಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ತಗಮ್ಮ, ನಾನು ಹೋಗ್ತೀನಿ. ಹೋಗು. ಕೊಟ್ಟಕ್ಕೆಲ್ಲ ತಾನೆ ಗೊತ್ತಿಲ್ಲ, ಆದ್ರೆ ಕರೆದ ತಕ್ಷಣ ನೀನ್ ನನ್ ಕಣ್ಮುಂದೆ ಇದ್ರೆ ಸರಿ. ಅದನ್ ಬಿಟ್ಟು ಕೋಪ ಮಾಡ್ಕೊಂಡು ಹೆಂಡತಿ ಮುಂದೆ ಬಾಲ ಅಲ್ಲಾಡಿಸ್ಕೊಂಡು ಕೂತಿದ್ರೆ ನಿನ್ನ ಬಾಲನ ಹೇಗೆ ಕಟ್ ಮಾಡಿ ಕೊಬ್ಬನ್ನ ಕರಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗ. ರಾಜೇಶ್ವರಿ, ಎಮ್ಮೆ ಜ್ವರ ಬಂದ್ರೆ ಎತ್ತಕ್ಕೆ ಬರೆ ಹಾಕಿದ್ರು ಅನ್ನೋ ಹಾಗೆ ಸಾಮ್ರಾಟ್ ಮನೆಗೆ ಬಂದಿಲ್ಲ ಅನ್ನೋ ಕೋಪನ ರಾಣನ ಮೇಲೆ ಯಾಕೆ ತೋರಿಸ್ತಾ ಇದೆಯಾ? ಇದು ತಪ್ಪಲ್ವಾ? ದೂರಪ್ಪ, ಸರಿ ತಪ್ಪಿನ ಲೆಕ್ಕಾಚಾರನ ನೀನು ನನ್ಗೆ ಹೇಳಕ್ ಬರಬೇಡ. ನಿನ್ನ ಪಾಡಿಗೆ ನೀನಿದ್ರೆ ನಿನಗೆ ಕ್ಷೇಮ, ಪದೇ ಪದೇ ನನಗೆ ಬುದ್ಧಿ ಹೇಳಕ್ ಬರಬೇಡ. ನಿನಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡು.